ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಕೆ ಈಶ್ವರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಬಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಆರ್ ಕೆ ರಮೇಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಕೆ ಈಶ್ವರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ನಗುತ್ತಾ ನಗುತ್ತಾ ಬಾಳು ನೀನು ನೋಡುವಂತ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರ್ತಾ ಅವರ ರಾಜಕೀಯ ಜೀವನ ಉನ್ನತ ಮಟ್ಟಕ್ಕೆ ಬೆಳೀಲಿ, ಅವ್ರಿಗೂ ಇನ್ನೂ ಜನಸೇವೆ ಮಾಡುವಂಥ ಶಕ್ತಿ ದೇವರು ಕೊಡಲಿ, ದೇವರು ಎಲ್ಲ ರೀತಿಯಿಂದ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಶುಭವನ್ನು ಕೋರ್ತಾ ಇದ್ದೀನಿ. ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ರಳ್ಳಿ ವಾರ್ಡ್ನ ಜನಪ್ರಿಯ ಮುಖಂಡರು, ಈ ಭಾಗದಲ್ಲಿ ಹೆಚ್ಚಿನ ಜನಮನ್ನಣೆಯನ್ನು ಕಳಿಸಿರ್ತಕ್ಕಂಥ ಈಶ್ವರ್ ಅವರು, ಈಶ್ವರ್ ಅಂದ್ಬಿಟ್ಟೆ ಮನೆ ಮನೆಗೂ ಮನೆ ಮಾತಾಗಿದ್ದಾರೆ. ಅವರು BJPಯಲ್ಲಿದ್ದರು, BJPಯಿಂದ ಸುಮಾರು ಒಂದು 3 ತಿಂಗಳಾಯಿತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸದೃಢವಾದ ಒಂದು ಪಿಲ್ಲರು. ಈ ಭಾಗದಲ್ಲಿ ನಮ್ಮಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರನ್ನ, ಏನು ಹಿಂದೆ ಇರ್ತಕ್ಕಂಥ ನಮ್ಮ ಹಳ್ಳಗಳು ಹೊಸರು ಎಲ್ಲರನ್ನೂ ಜೊತೆಗೂಡಿ ಈ ಭಾಗದಲ್ಲಿ ನಮ್ಮ ಪಕ್ಷವನ್ನು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ. ಆಮೇಲೆ ತುಂಬ ಹೃದಯವಂತರು, ವಿಶಾಲವಂತರು, ಬಡ ಜನಗಳಿಗೆ ಅವ್ರ ಕೈಲಾದ ಸಹಾಯವನ್ನು ಮಾಡ್ತಾರೆ, ಬಡವರಿಗೆ ಸ್ಪಂದಿಸ್ತಾರೆ ಕಷ್ಟ ಸುಖದಲ್ಲಿ. ಏನೇ ಒಂದು ಪ್ರಾಬ್ಲಮ್ ಆದರೂ ಈ ಭಾಗದಲ್ಲಿ ಯಾರೇ ಮನೆ ಹತ್ರ ಬಂದರೂ ಅವ್ರ ಕೈಲಾಗಿದ್ದ ಸಹಾಯವನ್ನು ಮಾಡ್ತಾರೆ. ಒಳ್ಳೆ ಹೃದಯವಂತ, ಅವರ ಭವಿಷ್ಯ ಉಜ್ವಲವಾಗಿರಲಿ, ಯಾವಾಗಲೂ ಸದಾ ನಮ್ಮ ಆಶೀರ್ವಾದ ನಮ್ಮ ಸಹಕಾರ ಅವ್ರಿಗೆ ಇರುತ್ತೆ. ಅವರ ಜನ ಪ್ರೀತಿ ತುಂಬ ಪ್ರೀತಿ ಕಳಿಸ್ತಾರೆ ಮನೆಯಲ್ಲಿ. ನಾನು ಈ ಭಾಗದಲ್ಲಿ ಯಾವುದೇ ಮನೆಗೆ ಹೋದರೂ ಅವ್ರನ್ನ ತುಂಬ ಆತ್ಮೀಯದಿಂದ ಮಾತಾಡ್ತಾರೆ, ಯಾರನ್ನೇ ಹೆಸರಿದ್ದು ಮಾತಾಡ್ತಾರೆ. ನಿಜವಾಗ್ಲೂ ನಮಗೆ ಈ ಭಾಗದಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆ ಶಕ್ತಿ ಅಂದ್ಬಿಟ್ಟು ಹೇಳ್ಬೋದು ನಮ್ಮ ಪಕ್ಷಕ್ಕೆ. ಅವರು ಆರೋಗ್ಯ ಚೆನ್ನಾಗಿರಲಿ, ಅವರ ಕುಟುಂಬ, ಅವರ ದೇವರು ಆಯುಷು ಆರೋಗ್ಯ ಎಲ್ಲವನ್ನ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ, ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಒಂದು ಹಾರೈಸ್ತೀನಿ. ಈಶ್ವರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಮೊದಲನೇದಾಗಿ ನಾವು MP ಸುರೇಶ್ ಅಣ್ಣವ್ರಿಗೆ ಪಾದಕ್ಕೆ ವಂದಿಸ್ತಾ ನಾನು ರಮೇಶ್ ಅಣ್ಣವ್ರ ಬಗ್ಗೆ ಮಾತಾಡಬೇಕು. ಇವತ್ತು ಹುಟ್ಟಿದ ದಿನ ಅಂತೇಳಿ ಏನು ನಮ್ಮ ವಾರ್ಡಲ್ಲಿ ಆಗ್ಬೋದು ಅಥವಾ ಕಾನ್ಸ್ಟಿಟ್ಯೂನ್ಸಿಲಿ ಆಗ್ಬೋದು, ಎಲ್ಲ ನಮಗೆ ಯಾರ್ಯಾರು ನನ್ನ ಪ್ರೀತಿ ಮಾಡಿದ್ದಾರೆ ಅವರೆಲ್ಲ ಪಾದಕ್ಕೆ ವಂದಿಸ್ತಾ, ಮುಂದಿನ ದಿನದಲ್ಲಿ ನಮಗೆ ಒಳ್ಳೆ ನಾಯಕರು ಸಿಕ್ಕಿದ್ದಾರೆ ಆರ್ ಕೆ ರಮೇಶ್ ಅಣ್ಣ ಅಂತೇಳಿ. ಈ ಭಾಗದಲ್ಲಿ ಎಸ್ ರಮೇಶ್ ಅವ್ರು ಬಿಟ್ಟರೆ ಆ ಸ್ಥಾನನ ಆರ್ ಕೆ ರಮೇಶ್ ಅವ್ರು ತುಂಬಿಸೋದಕ್ಕೆ ರೆಡಿಯಾಗಿದ್ದಾರೆ. ಜನಗಳಿಗೂ ಇದು ಅರ್ಥ ಆಗ್ತಾ ಇದೆ. ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋವಂಥ ಬೆಳವಣಿಗೆಗಳನ್ನ ಪ್ರತಿಯೊಬ್ಬ ಹೆಂಗಸರುಗಳಿಗೆ ಶಾಪ ಹಾಕ್ಸೋದು ಒಳ್ಳೇದಲ್ಲ, ಅವರು ಭಾಳ ನಿರ್ಧಾರ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ರಮೇಶ್ ಅಣ್ಣ ಈ ಕಾನ್ಸ್ಟಿಟ್ಯೂನ್ಸಿನಲ್ಲಿ MLA ಆಗಿ ಮುಂದಿನ ದಿನದಲ್ಲಿ ನಾವೆಲ್ಲ ಅವ್ರ ಜೊತೆ ಸೇರಿ, ನಮ್ಮ ತುಂಬ ಸ್ನೇಹಿತರಿದ್ದಾರೆ, ಒಬ್ಬರು ಕೈಯಿಂದ ಇದ್ಯಾವುದೂ ಆಗಲ್ಲ, 6.5 ಲಕ್ಷ ಜನ ಇದ್ದೀವಿ, ಅವರೆಲ್ಲರೂ ದಯಮಾಡಿ ಮುಂದಿನ ದಿನದಲ್ಲಿ ಒಂದ್ಸತಿ ರಮೇಶ್ ಅಣ್ಣವ್ರನ್ನ ಕೈ ಹಿಡೀರಿ, ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತ ನಾನು ನನ್ನ ಹುಟ್ಟಿದ ದಿನ ಸುಳ್ಳು ಹೇಳಬಾರ್ದು ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಒಳ್ಳೇದಾಗುತ್ತೆ ನಮ್ಮ 176 ಕಾನ್ಸ್ಟಿಟ್ಯೂನ್ಸಿಗೆ, ಬೆಂಗಳೂರು ಸೌತ್ಗೆ. ದಯಮಾಡಿ ಎಲ್ಲರ ಪಾದಕ್ಕೂ ವಂದಿಸ್ತಾ ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ದಿನ. ಉತ್ತರಳ್ಳಿ ವಾರ್ಡ್ನ ಕಾಂಗ್ರೆಸ್ ಮುಖಂಡರಾದಂಥ ಈಶ್ವರ ಅಣ್ಣವ್ರನ್ನ ಹುಟ್ಟುಹಬ್ಬ ಜನ್ಮದಿನ ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಕೊಟ್ಟು ಸದಾ ಸಾಮಾಜಿಕ ಕಳೆಕಳೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಹಾಗೆ ಸದಾ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು.
ನಿಜವಾಗ್ಲೂ ಈ ಭಾಗದಲ್ಲಿ ಇವರ ಒಂದು ಇರುವಿಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಬಾರದು. ಇತ್ತೀಚೆಗೆ ಅವರು ನಮ್ಮ ಪಕ್ಷ ಸೇರ್ಪಡೆಯಾಗಿ ಈ ಒಂದು ಭಾಗದಲ್ಲಿ ಒಂದು ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ. ಅವರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಸಕ ಸ್ಥಾನನ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ನಮ್ಮ ಆರ್ ಕೆ ರಮೇಶ್ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಅಂದರೆ ಒಂದು ವಿಭಿನ್ನವಾದ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡು ಈ ಇಲ್ಲಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಜನಗಳನ್ನ ಕಷ್ಟ ಸುಖಗಳಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳಲ್ಲಿ ಕುಂದುಂಟಾದಂಥ ಕೆಲವೊಂದು ವಿಚಾರಗಳನ್ನೆಲ್ಲ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಸಾಕಷ್ಟು ಹೋರಾಟಗಳನ್ನ ಮಾಡಿ ಇತ್ತೀಚೆಗೆ ಪ್ರತಿದಿನ ಒಂದಲ್ಲ ಒಂದು ವಿಚಾರ ಉತ್ತರಳ್ಳಿನ ಸುದ್ದಿ ಆಗ್ತಾ ಇದೆ, ನಮ್ಮ ಪ್ರಮುಖ ಪತ್ರಿಕೆಗಳಲ್ಲಿ ಸುದ್ದಿ ಆಗ್ತಾ ಇದೆ. ಅದಕ್ಕೆ ಕಾರಣ ಈಶ್ವರಣ್ಣವರು ನಮ್ಮ ರಮೇಶಣ್ಣವರು ಈ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಾಗಿರೋದು ಇದು ಪ್ರಬಲವಾಗಿ ಬಿಜೆಪಿ ಭದ್ರಕೋಟೆ ಅಂತ ಇರೋದು ತಪ್ಪಾಗಲಾರದು. ಈಗ ಅದನ್ನು ಚಿತ್ರ ಮಾಡಲಿಕ್ಕೆ ನಾವು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಿರಿಯ ಕಾಂಗ್ರೆಸ್ ಮುಖಂಡರುಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಇಬ್ಬರು ದಕ್ಷಿಣ ವಿಧಾನಸಭೆ ಗೆದ್ದೇ ಗೆಲ್ತೀವಿ ಅಂತೇಳಿ ಇವರ ಒಂದು ಜನ್ಮದಿನದಿಂದ ನಾವೆಲ್ಲ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀವಿ.